ஸ்ரீ குருப்பியோ நம மாயக்காரப்பிரபுவே நம கணேச தேவி வாக் தேவி மம வாக்கிய சித்தி குரு குரு ஸ்வாஹா ஓம் நமோ பகவதி சாமுண்டேஸ்வரி மலையாள ஸ்வரூபிணி சர்வசித்திகாரிணி சத்யம் ப்ரூஹி ஸ்வாஹா ஆராத்திய தெய்வனாகிருவந்த மலைமாதேஸ்வரன மனதில் நினையுத்தா வித்யாகுருகள தந்தை தாய்கள பாதாரவிந்துகளை நமஸ்காரவன்ன மாட்தா ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನು ಮನದಲ್ಲಿ ನೆನೆಯುತ್ತಾ ನಮ್ಮೆಲ್ಲ ಪ್ರೀತಿಯ ಶ್ರೀ ಮಾಯಕಾರ ಟಿ ವಿಯ ವೀಕ್ಷಕ ಬಂಧುಗಳಿಗೆ ಹಾಗೂ ಮುಖಪುಟದ ಹಾಗೂ ಯೂಟ್ಯೂಬ್ನ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಡಾಕ್ಟರ್ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತು ನಾನು ಮಾತನಾಡ್ತಾ ಇರುವಂಥದ್ದು ಶಕುನಗಳ ಬಗ್ಗೆ. ಶಕುನಗಳು ನಮ್ಮ ಶಾಸ್ತ್ರಗಳಲ್ಲಿ ಅನೇಕ ವಿಚಾರಗಳನ್ನು ತಿಳಿಸುವಂಥದ್ದು, ಅದಕ್ಕೋಸ್ಕರ ಶಕುನಗಳು ನಮ್ಮ ಜೀವನದ ಆಗುಹೋಗುಗಳನ್ನು ತಿಳಿಸುತ್ತೆ ಅನ್ನುವಂಥ ವಿಚಾರವನ್ನು ನಾವೆಲ್ಲರೂ ಗ್ರಹಿಸಬೇಕು. ಇವತ್ತು ನಾನು ನಿಮಗೆ ಕಾಗೆ ಶಕುನದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕಾಗೆಯಿಂದ ನಾವೆಲ್ಲ ಹೇಗೆ ಶಕುನಗಳನ್ನು ಅಬ್ಸರ್ವ್ ಮಾಡ್ಬೋದು, ಕಾಗೆಯಿಂದ ಏನೆಲ್ಲ ಗಂಡಾಂತರಗಳನ್ನು ನಾವು ತಿಳ್ಕೊಬೋದು ಅನ್ನುವಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರೇ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಸಾಮಾನ್ಯವಾಗಿ ಕಾಗೆ ಅಂದ್ರೇ ಭಯ ನಮಗೆ. ಯಾಕೆ ಅಂತಂದರೆ ಆ ಕಾಗೆ ಶನೇಶ್ವರ ಸ್ವಾಮಿಯ ವಾಹನ ಅಂತ ನಾವು ಭಾವಿಸಿದ್ದೇವೆ, ನಂಬಿದ್ದೇವೆ. ಅದಕ್ಕೋಸ್ಕರ ಈ ಕಾಗೆಯನ್ನು ಕಂಡ್ರೆ ನನಗೆ ಭಯ. ಹೌದು, ನನ್ನ ಕರ್ಮದ ಪ್ರಕಾರ ನನಗೆ ಈ ಶಕುನಗಳು ಬರುತ್ತೆ. ಈಗ ಉದಾಹರಣೆಗೆ ನಾವೇನು ಮಾಡ್ತೀವಿ, ತುಂಬ ಜನ ಇವತ್ತು ನಾನು ಯಾರಿಗೋ ಮೋಸ ಮಾಡಿದ್ದೀನಿ, ನಾಳೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಅಭಿಷೇಕನೋ ಅಥವಾ ಒಂದು ಏನೋ ಚಿನ್ನನೋ ದೇವ್ರಿಗೆ ಕೊಟ್ಟಿದ್ದೀವಿ, ನಾವೇನು ಭಾವಿಸ್ತೀವಿ ಇಲ್ಲಿ ಮೋಸ ಮಾಡಿರುವಂಥದ್ದು ಅಲ್ಲಿ ದೇವಸ್ಥಾನಕ್ಕೆ ಏನೋ ದಾನವನ್ನು ಕೊಟ್ಟಿರೋದ್ರಿಂದ ಅದು ಆ ಕರ್ಮ ನಿವಾರಣೆ ಆಯಿತು, ಆ ಕೆಟ್ಟದ್ದು ನಿವಾರಣೆ ಆಯಿತು ಅಂತ. ಇಟ್ ಈಸ್ ರಾಂಗ್. ಎಲ್ಲರೂ ತಿಳ್ಕೋಬೇಕು ವೀಕ್ಷಕರೇ, ನೀವು ಮಾಡಿರುವ ಕೆಟ್ಟದ್ದಕ್ಕೆ ಸಪ್ರೇಟ್ ಫಲ, ನೀವು ಮಾಡಿರುವಂತಹ ಒಳ್ಳೆಯದಕ್ಕೆ ಖಂಡಿತವಾಗಿಯೂ ಸಪ್ರೇಟ್ ಫಲ ಇರುತ್ತೆ. ಅದರಿಂದ ನಮ್ಮ ಜೀವನದ ಶೈಲಿ ಅಥವಾ ನಮ್ಮ ಆಚರಣೆಗಳು ಯಾವಾಗ ಸರಿ ಇರುತ್ತೋ ನಮ್ಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ. ಯಾವ ಶನಿ ಕಾಟಕ್ಕೂ ಪಂಚಮ ಶನಿಗೂ ಸಾಡಸತಿಗೂ ಎದುರುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾವಾಗ ನನ್ನ ಆಚರಣೆಗಳು ನನ್ನ ದಿನನಿತ್ಯದ ಜೀವನದ ಶೈಲಿ ಸರಿ ಇರೋದಿಲ್ವೋ ಖಂಡಿತವಾಗಿಯೂ ಆ ಕರ್ಮಫಲವನ್ನು ನಾವು ಅನುಭವಿಸ್ಬೇಕಾಗ್ತದೆ. ಅದೇ ರೀತಿ ಈ ಕಾಗೆಯ ಶಕುನ ನಮಗೆ ಮುಂದೆ ಆಗುವಂಥ ವಿಚಾರಗಳನ್ನು ಎಚ್ಚರಿಕೆಯನ್ನು ನೀಡುತ್ತೆ. ಈ ಕಾರ್ಯಕ್ರಮದ ವಿಚಾರವನ್ನು ತಿಳಿಸ್ಲಿಕ್ಕಿಂತ ಮುಂಚೆ ನೀವು ಗ್ರಹಿಸಬೇಕಾಗಿರುವಂಥದ್ದು, ಯಾವುದೇ ಒಂದು ಕಾಗೆ ನಿಮ್ಮ ಮನೆಯ ಮುಂಭಾಗದಲ್ಲಿರುವ ಆಹಾರವನ್ನು, ಈಗ ಹಪ್ಪಳನೋ ಸಂಡಿಗೆನೋ ಅಥವಾ ಇನ್ನೊಂದೇನೋ ಇಟ್ಟಿರ್ತೀರಿ ಅಥವಾ ಮಕ್ಕಳು ಯಾವುದೋ ಕುರ್ಕುರೆನೋ ಏನೋ ತಿಂತ ಕೂತಿರ್ತಾರೆ, ಆಹಾರವನ್ನು ತಿನ್ನಲಿಕ್ಕಾಗಿ ಬಂದರೆ, ಆ ಆಹಾರವನ್ನು ತಿನ್ನಲಿಕ್ಕಾಗಿ ಬಂದು ನಿಮ್ಮನ್ನು ಸ್ಪರ್ಶ ಮಾಡಿದರೆ, ನಿಮ್ಮ ಮನೆ ಒಳಗಡೆಗೆ ಬಂದರೆ, ಅದು ಯಾವುದೇ ಥರದ ದೋಷಪ್ರದವಲ್ಲ. ಅದರ ಬಗ್ಗೆ ಯಾರು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕಾಗೆ ಏನಾದ್ರೂ ಒಂದು ಆಹಾರವನ್ನು ಸೇವಿಸಲಿಕ್ಕೆ ಬಂದರೆ, ಅಂದರೆ ನಿಮ್ಮ ಮನೆಯ ಮುಂಭಾಗದಲ್ಲಿ ಏನೋ ಸಂಡಿ ಹಾಕಿರ್ತೀರಿ ಅಥವಾ ಹಪ್ಪಳ ಹಾಕಿರ್ತೀರಿ ಅಥವಾ ಮಕ್ಕಳು ಏನೋ ಕುರ್ಕುರೆ ಏನೋ ಏನೋ ತಿಂತಾ ಇರ್ತವೆ, ಅದನ್ನು ತಿನ್ನಲಿಕ್ಕಾಗಿ ಬಂದು ಸ್ಪರ್ಶ ಮಾಡಿದ್ರೆ, ಮನೆಯನ್ನು ಪ್ರವೇಶ ಮಾಡಿದ್ರೆ ಅದರಿಂದ ಯಾವುದೇ ಥರದ ದೋಷ ಬರೋದಿಲ್ಲ. ಆದರೆ ಆಕಸ್ಮಿಕವಾಗಿ ಬಂದು ಕಾಗ ಸ್ಪರ್ಶ ಮಾಡಿದರೆ, ಮನೆಗೆ ಬಂದರೆ, ಖಂಡಿತವಾಗಿಯೂ ಮುಂದೆ ಆಗುವಂತಹ ಘಟನಾವಳಿಗಳನ್ನು ಸೂಚಿಸಲಿಕ್ಕೆ ಬಂದಿದೆ ಅನ್ನುವಂಥ ವಿಚಾರವನ್ನು ನಾವೆಲ್ಲರೂ ತಿಳ್ಕೋಬೇಕಾಗ್ತದೆ. ಹಾಗಾದರೆ ಏನೆಲ್ಲ ಹೇಳಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳ್ತೀನಿ. ಕಾಗೆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಎದುರುಗಡೆ ಬಂದರೆ ಅಥವಾ ನಿಮಗೆ ಅದು ಕಾಣಿಸ್ಕೊಂಡ್ರೆ ಆ ಕಾರ್ಯ ಸಿದ್ಧಿಯಾಗುವುದು ಅಂತ ಹೇಳ್ತಾನೆ. ಅಂದರೆ ನೀವು ಪ್ರಯಾಣ ಮಾಡೋ ಟೈಮಲ್ಲಿ ನಿಮ್ಮ ಕಾಗೆ ಕಾಣಿಸ್ಕೊಂಡ್ರೆ ಅದು ಶುಭ ಫಲವನ್ನೇ ಕೊಡ್ತದೆ, ಅದರಿಂದ ಯಾವುದೇ ಥರದ ತೊಂದರೆಗಳನ್ನು ನೀವು ಅನುಭವಿಸಿದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾನೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಅಂತ. ಕಾಗೆ ಗಂಡು ಮಕ್ಕಳಿಗೆ ಸ್ಪರ್ಶ ಮಾಡಿದರೆ ಮಹಾ ಅರಿಷ್ಟಪ್ರದವು, ಗಂಡು ಮಕ್ಕಳಿಗೆ ಕಾಗೆ ಸ್ಪರ್ಶ ಆಗಬಾರ್ದು. ಮತ್ತು ದರಿದ್ರ ಮತ್ತು ಕಲಹ ಪ್ರಾಪ್ತಿಯು, ದರಿದ್ರ ಅಂದರೆ ಏನಾದರೂ ಒಬ್ಬ ವ್ಯಕ್ತಿಗೆ ಆ ಕಾಗೆ ಸ್ಪರ್ಶ ಮಾಡಿದ್ರೆ ಅಂದಿನಿಂದ ಅವನಿಗೆ ದರಿದ್ರ, ಫೈನಾನ್ಷಿಯಲಿ ಪ್ರಾಬ್ಲಮ್ಸು, ವ್ಯವಹಾರಿಕವಾಗಿ ಸಮಸ್ಯೆ ಪ್ರಾರಂಭ ಆಗ್ತದೆ, ಮತ್ತು ಕೌಟುಂಬಿಕವಾಗಿ ವ್ಯವಹಾರಿಕವಾಗಿ ಕಲಹ ಪ್ರಾಪ್ತಿ ಆಗ್ತದೆ ಅನ್ನುವಂಥ ವಿಚಾರವನ್ನು ನೀವು ತಿಳ್ಕೊಬೇಕಾಗ್ತದೆ. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಏನಾದರೂ ಆ ಕಾಗೆ ಸ್ಪರ್ಶ ಮಾಡಿದ್ರೆ ಆ ಹೆಣ್ಣು ಮಕ್ಕಳಿಗೆ ಸ್ಪರ್ಶಿಸಿದಿರದ ಶಕುನ ಫಲ ಅವರ ಗಂಡನಿಗೆ ತೊಂದರೆ ಅಂತ ಹೇಳ್ತಾ ಇದೆ. ಅಂದರೆ ಅವನ ಗಂಡನಿಗೆ ತೊಂದರೆ ಆಗ್ತದೆ, ಆ ಗಂಡನಿಗೆ ಆರೋಗ್ಯದ ಸಮಸ್ಯೆ ಬರ್ತದೆ ಅಥವಾ ಅವರ ಮನೆಯಲ್ಲಿರುವಂಥ ಗಂಡು ಮಕ್ಕಳಿಗೆ ಸಮಸ್ಯೆ ಬರ್ತದೆ ಅನ್ನುವಂಥ ವಿಚಾರವನ್ನು ಆ ಶಕುನ ತಿಳಿಸುತ್ತೆ. ಅದಾದ ಮೇಲೆ ಹೆಣ್ಣು ಮಕ್ಕಳಿಗೆ ಸ್ಪರ್ಶಿಸುವಂಥ ಕಾಗೆ ಶಕುನ ಅವರ ಮಕ್ಕಳಿಗೂ ಕೂಡ ತೊಂದರೆ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತದೆ. ಅದೇ ರೀತಿ ಕಾಗೆ
ಮನೆ ಮೇಲುಗಡೆ ಬಂದು ದೀರ್ಘಕಾಲದಲ್ಲಿ ಒಂದೇ ಜಾಗದಲ್ಲಿ ಕೂತಿದ್ರೆ ಆ ಮನೆಯಲ್ಲಿ ಮರಣ ಪ್ರಾಪ್ತಿಯು ಅಥವಾ ಅವರ ಹತ್ತಿರದ ಸಂಬಂಧಿಕರು ಆತ್ಮೀಯರ ಮರಣದ ಸುದ್ದಿ ಕೇಳುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಈ ಶಕುನ ನಮಗೆ ತಿಳಿಸುತ್ತೆ. ಇನ್ನು ಮನೆಯನ್ನು ಪ್ರವೇಶ ಮಾಡಲು ಮಹಾ ಅರಿಷ್ಟವು, ಮನೆಯನ್ನು ಪ್ರವೇಶ ಮಾಡಬಾರ್ದಂತೆ ಕಾಗೆ. ನಾನು ಆಗಲೇ ಹೇಳಿದೆ, ಆಹಾರವನ್ನು ಸೇವನೆ ಮಾಡಲಿಕ್ಕೋಸ್ಕರ ಕಾಗೆ ಬಂದರೆ ದೋಷ ಇಲ್ಲ, ಆಕಸ್ಮಿಕವಾಗಿ ಮನೆ ಒಳಗಡೆಗೆ ಕಾಗೆ ಬಂದರೆ ಮಹಾ ಅರಿಷ್ಟ ಉಂಟಾಗ್ತದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೋಬೇಕಾಗ್ತದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾವು ತಿಳ್ಕೋಬೇಕಾಗಿರುವಂಥದ್ದು, ಒಂದು ದೇವಸ್ಥಾನವನ್ನೇನಾದರೂ ಕಾಗೆ ಪ್ರವೇಶ ಮಾಡಿದ್ರೆ ಆ ಇಡೀ ಗ್ರಾಮಕ್ಕೆ ಅರಿಷ್ಟ ಉಂಟಾಗುತ್ತದೆ. ಕಾಗೆ ದೇವಸ್ಥಾನವನ್ನು ಪ್ರವೇಶ ಮಾಡಿದ್ರೆ ಬರಗಾಲ ಬರ್ತಾ ಇದೆ, ಕೆರೆ ಬತ್ತಿ ಹೋಗ್ತದೆ, ಆ ಊರಿನ ಗ್ರಾಮಸ್ಥರಿಗೆ ತೊಂದರೆ ಆಗ್ತದೆ ಅಂತ. ಆಗ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಆ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಕುಂಭಾಭಿಷೇಕವನ್ನು ಮಾಡಬೇಕಾಗ್ತದೆ ಅನ್ನುವಂಥದ್ದನ್ನು ಶಾಸ್ತ್ರದಲ್ಲಿ ಹೇಳಿದೆ. ಹಾಗಾದರೆ ಮನೆ ಒಳಗಡೆಗೆ ಎಕ್ಸ್ಪೆಷಲಿ ಮನೆಯ ಆಗ್ನೇಯ ಭಾಗ, ಮನೆಯ ದಕ್ಷಿಣ ಭಾಗ, ಮನೆಯ ಪಶ್ಚಿಮ ಭಾಗ, ಮನೆಯ ವಾಯುವ್ಯದ ಭಾಗದಿಂದ ಏನಾದ್ರೂ ಮನೆಯನ್ನು ಪ್ರವೇಶ ಮಾಡಿದರೆ ಅತಿ ಹೆಚ್ಚು ಕೆಡಕು ಪ್ರಾಪ್ತಿಯಾಗ್ತದೆ, ಅದರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ಕುಟುಂಬಸ್ಥರು ಅನುಭವಿಸ್ತಾರೆ ಅನ್ನುವಂಥ ವಿಚಾರವನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಎಲ್ಲಿವರೆಗೆ ದೋಷ ಇರುತ್ತೆ? ಕಾಗೆ ಸ್ಪರ್ಶ ಮಾಡಿದ ಮತ್ತು ಮನೆಗೆ ಕಾಗೆ ಪ್ರವೇಶ ಮಾಡಿದ 6 ತಿಂಗಳುಗಳ ಕಾಲ ಆ ದೋಷ ಆ ಕುಟುಂಬಸ್ಥರಿಗಿರ್ತದೆ. ಅದಕ್ಕೋಸ್ಕರ ಏನು ಹೇಳುತ್ತೆ ಶಾಸ್ತ್ರ ಅಂತಂದರೆ, ಮಹಾರುದ್ರ ಪಾರಾಯಣವನ್ನು ಮಾಡಿಸಿ ಮಹಾರುದ್ರ ಅಭಿಷೇಕವನ್ನು ಮಾಡಿಸ್ಬೇಕಾಗ್ತದೆ. ಅದರ ಜೊತೆಗೆ ಕಾಕಶಾಂತಿಯನ್ನು ಮಾಡಿ ಒಂದು ಕಾಗೆಯ ಪ್ರತಿಮೆಯನ್ನು ಆಂಜನೇಯ ಸ್ವಾಮಿ ದೇವಾಲಯ ಅಥವಾ ಶನೇಶ್ವರ ಸ್ವಾಮಿ ಅಥವಾ ಶಿವನ ದೇವಾಲಯಕ್ಕೆ ದಾನವನ್ನು ಮಾಡಬೇಕು. ಬಹಳ ಪ್ರಮುಖವಾಗಿ ಯಾರೆಲ್ಲ ಕಡುಬಡವರಿದ್ದಾರೋ, ಯಾರು ತುಂಬ ಹಸಿದವರಿದ್ದಾರೋ ಅವರಿಗೆ ಅನ್ನವನ್ನು ಕೊಡೋದ್ರಿಂದ, ಊಟವನ್ನು ಹಾಕೋದ್ರಿಂದ ಕೂಡ ಈ ದೋಷ ನಿವಾರಣೆ ಆಗುತ್ತೆ ಅನ್ನುವಂಥ ವಿಚಾರವನ್ನು ನಮ್ಮ ಶಾಸ್ತ್ರದಲ್ಲಿ ತಿಳಿಸೋದ್ರಿಂದ ನೀವು ಎಚ್ಚರಿಕೆಯನ್ನು ವಹಿಸಿ ಈ ಕಾಗೆಶಕುನದ ವಿಚಾರವನ್ನು ತಿಳ್ಕೊಂಡು ಪರಿಹಾರವನ್ನು ಕಂಡುಕೊಳ್ಳಿ ಅಂಥೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಆ ಮಲೆಮಹದೇಶ್ವರ ನಿಮಗೆ ಆಯಸ್ಸು, ಆರೋಗ್ಯ, ಸಂತೋಷ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಪ್ರಮುಖವಾಗಿ ನಮ್ಮ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದರೆ ನಮ್ಮ ಕಾರ್ಯಕ್ರಮವನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದರ ಜೊತೆಗೆ ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ದೂರವಾಣಿ ನಂಬರ್ ಕರೆ ಮಾಡಿ, ಆನ್ಲೈನ್ ಮುಖಾಂತರ ಜಾತಕವನ್ನು ಕೇಳಬೇಕು ಅಂದರೂ ಕೂಡ ಕರೆ ಮಾಡಿ. ಅದರ ಜೊತೆಗೆ ಪೂಜೆ, ಪುನಸ್ಕಾರ, ಹೋಮ, ಹವನವನ್ನು ಶಾಸ್ತ್ರೋಕ್ತವಾಗಿ ಮಾಡಿಸ್ಬೇಕು ಅಂತಂದರೆ, ಅಥವಾ ಜ್ಯೋತಿಷ್ಯ, ವಾಸ್ತು, ಪ್ರಶ್ನಶಾಸ್ತ್ರವನ್ನು ಕಲಿಬೇಕು ಅಂದರೂ ಕೂಡ ನೇರವಾಗಿ ನನ್ನನ್ನು ಭೇಟಿ ಮಾಡಿ ಅಥವಾ ದೂರವಾಣಿ ಮುಖಾಂತರ ಕರೆ ಮಾಡಿ ಅಂತೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ.